ಪ್ರೈಸ್ ದಿ ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಬನ್ನಿ, ನಿಮ್ಮ ದುಃಖ, ಚಿಂತೆ, ನೋವು, ಬಾಧೆ ಏನೇ ಇದ್ದರು ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ, ಆತನು ನಿಮ್ಮನ್ನು ಸಂತೈಸ್ತಾನೆ. ಆತನು ಸಕಲ ವಿಧದಲ್ಲಿ ಸಂತೈಸುವ ತಂದೆ ದೇವರು ಆಗಿದ್ದಾನೆ. ಓಕೆ, ನಾವು ಸ್ವಲ್ಪ ಹೊತ್ತು ಕರ್ತನ ಆರಾಧಿಸುವ. ಎಸ್, Lord, your presence, oh Master. Thank you, Jesus. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಕೀರ್ತನೆಗಳು 16ನೇ ಕೀರ್ತನೆ 7ನೇ ವಚನ.
ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಆತನನ್ನು ಕೊಂಡಾಡುವೆನು ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಕೀರ್ತನೆ 16 7ನೇ ವಚನ ಇಲ್ಲಿ ದಾವಿದನು ತನ್ನ ಕೀರ್ತನೆಯಲ್ಲಿ ಆತನು ಬರೆಯುತ್ತಾನೆ ನಾವು ನೋಡುತ್ತೇವೆ ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ ಆತನನ್ನು ಕೊಂಡಾಡುವೆನು ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ ಇಲ್ಲಿ ದಾವಿದನನ್ನು ನಾವು ನೋಡುತ್ತಿರುವಾಗ ಆತನು ಪ್ರತಿಯೊಂದು ತನ್ನ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಆತನು ದೇವರ ಆಲೋಚನೆಯನ್ನು ಆತನು ಕೇಳ್ತಾ ಇದ್ದ ದಾವಿದನಿಗೆ ಗೊತ್ತಿತ್ತು ಪ್ರತಿಯೊಂದು ಜೀವಿತದ ಭಾಗದಲ್ಲಿ ದೇವರು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ಪ್ರಿಯರಿ ನಾವು ನೋಡ್ತೇವೆ ಯೆರೆಮೀಯನ ಗ್ರಂಥದಲ್ಲಿ 29ನೇ ಅಧ್ಯಾಯ 11ನೇ ವಚನದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ ದೇವರು ಹೇಳ್ತಾನೆ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು ಅವು ಅಹಿತವಾದ ಆಲೋಚನೆಗಳಲ್ಲ ಹಿತದ ಯೋಚನೆಗಳೇ ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಆಲೋಚನೆ ಮಾಡಿಟ್ಟಿದ್ದಾರೆ ಆ ಆಲೋಚನೆಗಳು ಅದು ಅಹಿತದ ಆಲೋಚನೆಗಳಲ್ಲ ಹಿತದ ಆಲೋಚನೆಗಳು ದೇವರು ನಿಮ್ಮನ್ನು ಉನ್ನತಿಗೆ ತರುವಂತಹ ಆಲೋಚನೆಗಳು ನಿಮ್ಮನ್ನು ಪ್ರಾಸ್ಪರ್ ಮಾಡುವಂತಹ ಆಲೋಚನೆಗಳು ನಿಮ್ಮನ್ನು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಕೊಂಡೋಗುವಂತಹ ಆಲೋಚನೆಗಳು ನಿಮಗೆ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಅದು ಆಲೋಚನೆಗಳಾಗಿ ಬರಬಹುದು ಆದರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೇರ್ ಇಸ್ ದ ವಾಯ್ಸ್ ಆಫ್ ಗಾಡ್ ದೇವರು ನಿಮ್ಮ ಹತ್ರ ಮಾತಾಡುವಂಥದ್ದು ನಿಮ್ಮ ಹಾರ್ಟ್ ನಿಮ್ಮ ಮೈಂಡ್ ಒಂದು ವೇಳೆ ದೇವರ ಸ್ವರಕ್ಕೆ ಓಪನ್ ಆಗಿರುವುದಾದರೆ ದೇವರು ನೀವೇನೇ ಬಿಸ್ನೆಸ್ ಮಾಡಿದ್ರು ಅಥವಾ ನೀವೇನೇ ಸೇವೆ ಮಾಡ್ತಾ ಇದ್ದೀರಿ ಅಥವಾ ಹೇಗೆ ಕುಟುಂಬವನ್ನು ನಡೆಸುವಂಥದ್ದು ಹೇಗೆ ಮಕ್ಕಳನ್ನು ತಿದ್ದುವಂಥದ್ದು ಅಥವಾ ಹೇಗೆ ಫೈನಾನ್ಸ್ ನೀವು ಮ್ಯಾನೇಜ್ ಮಾಡುವಂಥದ್ದು ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್ ಹೇಗೆ ಖರ್ಚು ಕಡಿಮೆ ಇನ್ಕಮ್ ಜಾಸ್ತಿ ಮಾಡುವಂಥದ್ದು ಏನೇ ನೀವು ಕೆಲಸಕ್ಕೆ ಕೈ ಹಾಕುತ್ತಿರುವಾಗ ದೇವರು ನಿಮಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ಇದನ್ನು ದಾವಿದನು ನಂಬಿದ ಯೆಹೋವನು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ಯಾಕಂದ್ರೆ ದೇವರು ನಿಮ್ಮ ವಿಷಯದಲ್ಲಿ ಆಲೋಚನೆ ಮಾಡಿಟ್ಟಿದ್ದಾನೆ ದೇವರು ಹೇಳ್ತಾನೆ ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು ಅದು ಐತಕರವಾದ ಆಲೋಚನೆಗಳಲ್ಲ ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಲಿಕ್ಕೆ ಹೋದರೆ ಮನುಷ್ಯನ ಒಳಗೆ ಇರುವ ಜೀವಾತ್ಮಕ್ಕೆ ಅವನ ಆಲೋಚನೆ ಗೊತ್ತು ನಾವು ನೋಡ್ತೇವೆ 2:10-11 ವಚನದಲ್ಲಿ 1 Corinthians 2:11 ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ 12ನೇ ವಚನ ಇರ್ತದೆ ಅದೇ ರೀತಿ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳಿಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಯಾವಾಗ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ ಹೊಸ ಒಡಂಬಡಿಕೆಯಲ್ಲಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂತಹ ಆತ್ಮ ಆತನು ನಿಮ್ಮ ಒಳಗೆ ಇದ್ದಾನೆ ನಿಮಗೆ ಆತನು ಆಲೋಚನಾ ಪರಾಕ್ರಮಗಳನ್ನು ಆತನು ಹುಟ್ಟಿಸ್ತಾನೆ ನಿಮ್ಮ ಒಳಗಿಂದ ಧೈರ್ಯದ ಆಲೋಚನೆಗಳನ್ನು ಆತನು ಹುಟ್ಟಿಸ್ತಾನೆ ಜಯದ ಆಲೋಚನೆಗಳನ್ನು ಹುಟ್ಟಿಸ್ತಾನೆ ಆರೋಗ್ಯದ ಆಲೋಚನೆಗಳನ್ನು ಹುಟ್ಟಿಸ್ತಾನೆ ಸಮಾಧಾನದ ಆಲೋಚನೆಯನ್ನು ಹುಟ್ಟಿಸ್ತಾನೆ ಆಲೋಚನೆ ಅಂತ ಹೇಳಿದ್ರೆ ದೇವರು ತನ್ನನ್ನು ನಿಮಗೆ ಪ್ರಕಟಿಸುವಂತದ್ದಾಗಿದೆ ದೇವರೇ ತನ್ನನ್ನು ನಿಮಗೋಸ್ಕರ ಆತನು ಪ್ರಕಟಿಸುವಂತದ್ದಾಗಿದೆ ಈಗ ಕ್ರಿಸ್ತನಲ್ಲಿ ನಿಮ್ಮಲ್ಲಿ ಹೈಯರ್ ಥಾಟ್ಗಳಿವೆ ಯಾವಾಗ ನೀವು ಅದನ್ನು ಬಿಲೀವ್ ಮಾಡಬೇಕು ದಾವಿದನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಆತನು ಬಾರ್ನ್ ಅಗೇನ್ ಅಲ್ಲ ಆತನು ಹೊಸದಾಗಿ ಹುಟ್ಟಿದವನಲ್ಲ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗಿ ಹೂಣಲ್ಪಟ್ಟು ಪುನರುತ್ತರ ಆಗುವವರೆಗೆ ಯಾರು ಕೂಡ ಹೊಸದಾಗಿ ಹುಟ್ಟಲಿಲ್ಲ ಸತ್ತವರ ಒಳಗಿಂದ ಅಂದರೆ ಆತ್ಮಿಕ ಮರಣದಿಂದ ಮೊದಲು ಎದ್ದು ಬಂದ ಆತನು ಯೇಸು ಕ್ರಿಸ್ತನು ಅಂತ ಸತ್ಯವೇದ ಹೇಳ್ತದೆ ಯಾಕಂದ್ರೆ ಆದಾಮನಿಂದ ಆತ್ಮದಲ್ಲಿ
ಪ್ರತಿಯೊಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬರುವವರೆಗೆ ಅವರ ಆತ್ಮದಲ್ಲಿ ಸತ್ತಿದ್ರು. ದೇವರಿಂದ, ದೇವರ ಅನ್ಯೋನ್ಯತೆಯಿಂದ ಅವರು ಸಪರೇಟ್ ಆಗಿದ್ದರು. ಆದರೆ ದೇವರು ಇಸ್ರಾಯೇಲ್ ಜನರಿಗೆ ಏನು ಕೊಟ್ಟ ಅಂದರೆ ಒಡಂಬಡಿಕೆ ಕೊಟ್ಟ, ವಾಗ್ದಾನಗಳನ್ನು ಕೊಟ್ಟ. ಆದರೆ ಅವರಿಗೆ ದೇವಾಲಯ ಕೊಟ್ಟ, ಆರಾಧನಾ ಕ್ರಮಗಳನ್ನು ಕೊಟ್ಟ. ದೇವರು ಅವರಿಗೆ ಒಡಂಬಡಿಕೆಯ ಮೂಲಕ, ದೇವರು ಅವರ ಮೂಲಕ ಕೆಲಸ ಮಾಡ್ತಾ ಇದ್ದ. ದೇವರು ಔಟ್ಸೈಡ್ ಅವರಿಗೆ ಆಲೋಚನೆಗಳನ್ನು ಹೇಳಿಕೊಡ್ತಾ ಇದ್ದ. ಇಲ್ಲಿ ದಾವಿದನು ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ರೈಟ್, ನಾವು ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಅಪ್ಲೈ ಮಾಡಿದಾಗ ನಮ್ಮ ಆತ್ಮ, ಕರ್ತನ ಆತ್ಮ, ಅದು ಒಂದು ಆತ್ಮವಾಗಿದೆ. ನಿಮ್ಮ ಒಳಗೆ ದೇವರು ಹೈಯರ್ ಆಲೋಚನೆಗಳನ್ನು ಇಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಉನ್ನತವಾದವು ಅಂತಲ್ಲಿ ಓದ್ತೀನಿ. ಯೆಶಾಯನ ಗ್ರಂಥ 55 ಅಧ್ಯಾಯದಲ್ಲಿ ಓದಿದ ನಮಗೆ ಸಿಗ್ತದೆ. 9 ನಾನು ಓದ್ತೇನೆ. 55, ಮತ್ತು ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟೇ ಉನ್ನತವಾಗಿವೆ. ದೇವರ ಆಲೋಚನೆಗಳು ಉನ್ನತ ಆಲೋಚನೆಗಳಾಗಿವೆ. ಹೈಯರ್ ಥಾಟ್, ಹೈಯರ್ ಆಲೋಚನೆಗಳು. ಇಲ್ಲಿ ಸತ್ಯವೇದ ಹೇಳುತ್ತದೆ, ನಾವು ನೋಡ್ತೇವೆ, ಈಗ ತಾನೇ ಓದಿದ್ದೀವಿ ಕೊರಿಂಥಿಯನ್ 2:10-12 ಮನುಷ್ಯರ ಒಳಗಿನ ಆಲೋಚನೆ ಅವನಲ್ಲಿರುವ ಜೀವಾತ್ಮ ಕುರಿತು ಮತ್ತೆ ಯಾರಿಗೆ ತಿಳಿಯುವುದು, ಹಾಗೆ ದೇವರ ಆಲೋಚನೆಗಳು ದೇವರ ಆತ್ಮನೆ ಹೊರತು ಬೇರೆ ಯಾರಿಗೆ ಕಳಿಸ್ತಿಲ್ಲ. ಈಗ ದೇವರ ಆಲೋಚನೆಗಳನ್ನು ಉಂಟು ಮಾಡುವ ಆತ್ಮ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ. ಇನ್ ಕ್ರೈಸ್ಟ್ ವಿ ಹ್ಯಾವ್ ಹೈಯರ್ ಥಾಟ್. ನಮಗೆ ದೇವರು ಹೈಯರ್ ಆಲೋಚನೆಗಳನ್ನು ಕೊಟ್ಟಿದ್ದಾರೆ, ಉನ್ನತವಾದ ಆಲೋಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಉನ್ನತವಾದ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಮಗೆ ಆತನು ಅನುಗ್ರಹ ಮಾಡಿದ್ದಾನೆ. ಕೆಲವೊಂದು ನಾವು ಪ್ರಾರ್ಥನೆಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಓದ್ತೇವೆ, ಅಲ್ಲೇ ನಾವು ಬಿಡ್ತೇವೆ. ಹಳೆ ಒಡಂಬಡಿಕೆಯ ಎಲ್ಲ ವಾಕ್ಯಗಳನ್ನು, ಆ ವಾಗ್ದಾನಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲಿ, ಕ್ರಿಸ್ತನ ಬೆಳಕಿನಲ್ಲಿ ನಾವು ಅದನ್ನು ನೋಡ್ಬೇಕು. ಕ್ರಿಸ್ತನ ಬೆಳಕಿನಲ್ಲಿ ನಾವು ನೋಡಿದರೆ ನಮಗೆ ಅದು ಅರ್ಥ ಆಗ್ತದೆ. ಪ್ರೈಸ್ ಗಾಡ್. ನಾವು ಕೇವಲ ಒಂದು ಸೈಡಲ್ಲಿ ಕೂತ್ಕೊಳ್ಳೋದಲ್ಲ, ದೇವರೇ ನನ್ನ ಆಲೋಚನೆಗಳಿಂದ ನಿನ್ನ ಆಲೋಚನೆ ಉನ್ನತ. ಅಫ್ಕೋರ್ಸ್ ಇವತ್ತು ದೇವರು ಹೇಳ್ತಾ ಇದ್ದಾರೆ, ತನ್ನ ಆತ್ಮನ ಮೂಲಕ ನಮಗೆ ಹೈಯರ್ ಥಾಟ್ಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಗಾಡ್, ನಿನಗೆ ಆಲೋಚನೆಗಳನ್ನು ಪವಿತ್ರ ಆತ್ಮನ ಮೂಲಕ ಕೊಟ್ಟಿದ್ದೆ. ನೀನು ಯಾವಾಗಲೂ ನಿಮಗೆ ಆಲೋಚನೆಗಳನ್ನು ಹೇಳಿಕೊಡ್ತಾ ಇದ್ದೆ. ಇವತ್ತು ಕ್ರಿಸ್ತನಲ್ಲಿ ನನ್ನ ಆಲೋಚನೆಗಳು ಅದು ಉನ್ನತವಾದ ಆಲೋಚನೆಗಳು. ನಿಮ್ಮ ಆಲೋಚನೆಗಳು ಯಾವುದಂತ ಹೇಳಿದ್ರೆ ಲೋನ್ಲಿನೆಸ್, ಡಿಪ್ರೆಷನ್, ಟೆನ್ಷನ್, ದ ವರಿ, ದ ಫೇಲಿಯರ್, ಫಿಯರ್ ಆಫ್ ಫ್ಯೂಚರ್. ಒಂದು ಆಲೋಚನೆ, ಫಿಯರ್ ಆಫ್ ಫ್ಯೂಚರ್, ಭವಿಷ್ಯದ ವಿಷಯದ ಭಯ, ಭವಿಷ್ಯದ ವಿಷಯದ ನಿರಾಶೆ, ಒಂದು ರೀತಿಯ ಡಿಪ್ರೆಷನ್ ಆಲೋಚನೆಗಳು. ಆದರೆ ದೇವರ ಆಲೋಚನೆಗಳು ಸಮಾಧಾನವುಳ್ಳ ಆಲೋಚನೆಗಳು, ಪ್ರೀತಿಯ ಆಲೋಚನೆಗಳು, ಧೈರ್ಯದ ಆಲೋಚನೆಗಳು, ಜಯದ ಆಲೋಚನೆಗಳು, ಕಾನ್ಫಿಡೆನ್ಸ್ ಥಾಟ್ಸ್ಗಳು. ಯಾವಾಗಲೂ ಹೈಯರ್ ಥಾಟ್ಗಳು, ಆ ಥಾಟ್ಗಳು, ಆ ಆಲೋಚನೆಗಳನ್ನು ಪವಿತ್ರ ಆತ್ಮನ ಮೂಲಕ ನಿಮಗೆ ಆತನು ಕೊಟ್ಟಿದ್ದಾನೆ. ಬೇಕಾದ್ರೆ ನನಗೆ ಕ್ಲಿಯರ್ ಆಗಿ ಓದ್ತೇನೆ, 1 Corinthians 2:9. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 10 ನಮಗಾದರೂ, ದ ವೆರಿ ಇಂಪಾರ್ಟೆಂಟ್, ನಮಗಾದರೂ, ಹಳೆ ಒಡಂಬಡಿಕೆಯಲ್ಲಿ ಅದು ಇರಲಿಲ್ಲ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದರು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. 11 ಮನುಷ್ಯರ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು, ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರು ಗ್ರಹಿಸುತ್ತಿಲ್ಲ. 12 ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. 13 ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 14 ಪ್ರಾಕೃತ ಮನುಷ್ಯರು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕ ಅವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. 15
ದೇವರ ಆತ್ಮನಿಂದ ನಡೆಸಿಕೊಳ್ಳುವನು ಎಲ್ಲವನ್ನು ವಿಚಾರಿಸಿ ತಿಳಿಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ. ಎರಡನೇದು 14ನೇ ವಚನ, ಕರ್ತನ ಮನಸ್ಸನ್ನು ಅಂದರೆ ಕರ್ತನ ಆಲೋಚನೆಗಳನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವನು ಯಾರು ಎಂದು ಬರೆದಿದೆಯಲ್ಲ, ಅದು ಒಳಗಡೆ ಮಡಿಕೆ. ನೆಕ್ಸ್ಟ್ ಇರುತ್ತೆ ಫೈನಲ್, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಲ್ಪಟ್ಟು ವಿ ಹ್ಯಾವ್ ಎ ಹೈಯರ್ ಥಾಟ್. ಕ್ರಿಸ್ತನಲ್ಲಿ ನಮಗೆ ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಕ್ರಿಸ್ತನಲ್ಲಿ ಉನ್ನತವಾದ ಆಲೋಚನೆಯನ್ನು ನಿಮ್ಮ ಒಳಗೆ ಇಟ್ಟಿದ್ದಾನೆ. ಇವತ್ತು ದೇವರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ನಿಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯಾವಾಗ ನೀವು ಯೇಸುವನ್ನು ರಕ್ಷಕನು ಒಡೆಯದೆಂದು ಅಂಗೀಕಾರ ಮಾಡಿದ್ದೀರಿ, ಯು ಹ್ಯಾವ್ ಎ ಹೈಯರ್ ಥಾಟ್. ಹೈಯರ್ ಥಾಟ್ ನಿಮ್ಮಲ್ಲಿರುವ ಆಲೋಚನೆಗಳು ರೋಗದ ಆಲೋಚನೆಗಳಿಗಿಂತ ಉನ್ನತ ಆಲೋಚನೆಗಳು, ನಿಮ್ಮಲ್ಲಿರುವ ಆಲೋಚನೆಗಳು ಭಯದ ಆಲೋಚನೆಗಳಿಗಿಂತ ಉನ್ನತ ಆಲೋಚನೆಗಳು, ನಿಮ್ಮಲ್ಲಿರುವ ಆಲೋಚನೆಗಳು ಅದು ಲೋನ್ಲಿನೆಸ್ನ ಆಲೋಚನೆಗಳಿಂದ ಉನ್ನತವಾದ ಆಲೋಚನೆಗಳು. ಆ ಕರ್ತನ ಆತ್ಮನು ನಿಮ್ಮ ಒಳಗಿದ್ದಾನೆ. ಇನ್ ಕ್ರೈಸ್ಟ್ ಯು ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ. ಎವ್ರಿ ಡೇ ಹೇಳ್ರಿ, ಕ್ರಿಸ್ತನ ಮನಸ್ಸು ಅದು ಮಂಕು ಮನಸ್ಸಲ್ಲ, ಮೂರ್ಖತನದ ಮನಸ್ಸಲ್ಲ, ಅದು ಲೋನ್ಲಿ ಮನಸ್ಸಲ್ಲ, ದ್ವೇಷದ ಮನಸ್ಸಲ್ಲ, ಇನ್ನೊಬ್ಬರ ತಪ್ಪು ಹುಡುಕುವ ಮನಸ್ಸಲ್ಲ. ಕ್ರಿಸ್ತನ ಮನಸ್ಸು ಅದು ವೈರಿಗಳನ್ನು ಪ್ರೀತಿಸುವ ಮನಸ್ಸು, ಶಪಿಸುವವರನ್ನು ಆಶೀರ್ವದಿಸುವ ಮನಸ್ಸು, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸುವ ಮನಸ್ಸು, ಅಪಕಾರಕ್ಕೆ ಉಪಕಾರ ಮಾಡುವ ಮನಸ್ಸು. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಕ್ರಿಸ್ತನ ಮನಸ್ಸು ಕೊಡಲ್ಪಟ್ಟಿದೆ. ಯಾಕೆ? ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಪ್ರಪಂಚದಲ್ಲಿ ಒಂದು ಆತ್ಮ ಇದ್ದಾನೆ, ಅವನ ಆಲೋಚನೆಗಳನ್ನು ಹುಟ್ಟಿಸ್ತಾನೆ, ಭಯದ ಆಲೋಚನೆ, ಲೋನ್ಲಿನೆಸ್ ಆಲೋಚನೆ, ಇನ್ನೊಬ್ಬರನ್ನು ದ್ವೇಷಿಸುವ ಆಲೋಚನೆ. ನೀವು ಅದಕ್ಕೆ ಎಂಟರ್ಟೈನ್ ಕೊಟ್ಟರೆ ನಿಮಗೆ ಪುನಃ ಪುನಃ ಕೆಟ್ಟ 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 ಆಲೋಚನೆಗಳು ಬರ್ತವೆ. ಒಬ್ಬರ ವಿಷಯದಲ್ಲಿ ನಿಮಗೆ ಬಿಟ್ಟರ್ನೆಸ್ ಇದೆ ಅಂತ ಹೇಳಿದ್ರೆ, ಕಹಿ ಭಾವನೆ ಇದೆ ಅಂತ ಹೇಳಿದ್ರೆ, ಆ ಕಹಿ ಭಾವನೆಯ ಮೇಲೆ ದುಷ್ಟರು ಕೆಟ್ಟ ಕೆಟ್ಟ ಆಲೋಚನೆಗಳು ಹೇಳ್ತಾರೆ. ರಾತ್ರಿ ಸಮಯದಲ್ಲಿ ನಿಮಗೆ ಬೇಡವಾದ ಆಲೋಚನೆಗಳು ಬರುತ್ತವೆ. ರಾತ್ರಿ ಸಮಯದಲ್ಲಿ ಆತನು ಹಿಂಸೆಯನ್ನೇ ಆಲೋಚಿಸ್ತಾನೆ. ಇಲ್ಲಿ ದಾವಿದನು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟದ್ದರಿಂದ 16ನೇ ಕೀರ್ತನೆಯಲ್ಲಿ ಆತನು ಹೀಗೆ ಹೇಳುತ್ತಾನೆ, 7ನೇ ವಚನ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ, ಯಾಕೆಂದರೆ ಆತನು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ಸೀ, ಐ ವಿಲ್ ಬ್ಲೆಸ್ ದ ಲಾರ್ಡ್ ಹೂ ಹ್ಯಾಸ್ ಗಿವನ್ ಮೀ ಕೌನ್ಸಲ್. ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸ್ತದೆ, ನನಗೆ ರೈಟ್ ಇನ್ಸ್ಟ್ರಕ್ಷನ್ ಕೊಡುತ್ತದೆ, ಸರಿಯಾದ ಆಲೋಚನೆಗಳು ಇನ್ಸ್ಟ್ರಕ್ಷನ್ ಕೊಡುತ್ತದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ನಿಮ್ಮ ಒಳಗೆ ಪರಿಶುದ್ಧಾತ್ಮನು ವಾಸ ಮಾಡ್ತಾ ಇದ್ದಾರೆ. ಯಾರು ನೀವು ಈಸುವನ್ನು ರಕ್ಷಕನ ಒಡೆಯರೆಂದು ಅಂಗೀಕಾರ ಮಾಡಿದ್ದೀರಿ, ನೀವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ. ದೇವರು ನಿಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನೇ ನೀವು ಹೊಂದಿದ್ದೀರಿ. ಅದು ದ್ವೇಷದ ಆತ್ಮ ಅಲ್ಲ, ವ್ಯಭಿಚಾರದ ಆತ್ಮ ಅಲ್ಲ, ಅದು ಮೋಸದ ಆತ್ಮ ಅಲ್ಲ, ಇನ್ನೊಬ್ಬರ ಬಗ್ಗೆ ಕಹಿ ಭಾವನೆ ಇಡುವ ಆತ್ಮ ಅಲ್ಲ, ಅಪರಿಶುದ್ಧತೆ ಆತ್ಮ ಅಲ್ಲ. ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಿ ಇಸ್ ದ ಸ್ಪಿರಿಟ್ ಆಫ್ ಹೋಲಿನೆಸ್. ಆತನು ನಿಮ್ಮಲ್ಲಿ ಕೃಪಾವರವನ್ನು ಕೊಟ್ಟದ್ದರಿಂದ ನೀವು ಪರಿಶುದ್ಧತೆಯಲ್ಲಿ ಜೀವಿಸಲು ಶಕ್ತರು. ಕೆಲವರು ಹೇಳ್ತಾರೆ, ಓ ನೀವು ಅಪರಿಶುದ್ಧತೆಯಲ್ಲಿ ಜೀವಿಸಿದರೆ ಪರಿಶುದ್ಧ ಆತ್ಮನ ಬಿಟ್ಟು ಹೋಗ್ತಾನೆ. ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಯಾರೂ ಕೂಡ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಆಗುತ್ತಿಲ್ಲ. ಟೇಕ್ ಅಡ್ವಾಂಟೇಜ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ಒಂದು ಸಹಾಯವು, ಅದನ್ನು ಅನುಭವಿಸಿರಿ. ಯು ವಿಲ್ ವಾಕ್ ಇನ್ ಹೋಲಿನೆಸ್, ಯು ಆರ್ ವಾಕಿಂಗ್ ಇನ್ ಫರ್ಗಿವ್ನೆಸ್. ನೀವು ಇನ್ನೊಬ್ಬರ ಬಗ್ಗೆ ಕಹಿ ಭಾವನೆಯಲ್ಲಿ ಅಥವಾ ಬಿಟರ್ನೆಸ್ ಅಲ್ಲಿ ಅಥವಾ ದ್ವೇಷ ಮನಸ್ಸಿನಲ್ಲಿ ನೀವು ಜೀವಿಸ್ತಿಲ್ಲ, ನೀವು ಇನ್ನೊಬ್ಬರನ್ನು ಪ್ರೀತಿಸುವರಾಗಿ ಜೀವಿಸ್ತೀರಿ. ಯಾಕಂತ ಹೇಳಿದ್ರೆ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಉಂಟು ಅಂತ ಸತ್ಯವೇ ಹೇಳ್ತದೆ. ಸೆಕೆಂಡ್ ಕೊರಿಂಥಿಯನ್ 3:17 ಎರಡನೇ ಕೊರಿಂಥ 3:17 ವಚನ ಓದಿ ನಮಗೆ ಸಿಗ್ತದೆ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನೌ ದ ಲಾರ್ಡ್ ಇಸ್ ದ ಸ್ಪಿರಿಟ್ ಅಂಡ್ ವೇರ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ದೇರ್ ಇಸ್ ಲಿಬರ್ಟಿ, ದೇರ್ ಇಸ್ ಫ್ರೀಡಮ್, ದೇರ್ ಇಸ್ ಜಾಯ್, ದೇರ್ ಇಸ್ ಫೆಲೋಶಿಪ್,
ಪ್ರೈಸ್ ಗಾಡ್ ನಾವು ನೋಡ್ತೀವಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 11ನೇ ಅಧ್ಯಾಯ ಒಂದೇ ವಚನದಲ್ಲಿ ನನಗೋಸ್ಕರ ಓದ್ಲಿಕ್ಕೆ ಇಷ್ಟಪಡ್ತೇನೆ ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಟ ತಳಿರು ಪರಿಸುವುದು ಇದು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡುವಂತಹದ್ದು ಎರಡನೇ ವಚನ ಹೇಳ್ತದೆ ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು ಯಹೋವನು ಭಯವು ಅವನಿಗೆ ಪರಿಮಳಿಸುವುದು ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಬೈಬಲ್ ಹೇಳುತ್ತದೆ ಅಂತೂ ಯಹೋವನ ಆತ್ಮವೇ ಅವನ ನೆಲೆಗೊಂಡಿದೆ ಇವತ್ತು ಕ್ರಿಸ್ತನಲ್ಲಿ ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಆ ಪವಿತ್ರಾತ್ಮನ ಕ್ಯಾರೆಕ್ಟರ್ಗಳು ಏನಂತ ಹೇಳಿದ್ರೆ ಯಹೋವನ ಭಯ ಉಂಟು ಮಾಡುವ ಆತ್ಮ ಜ್ಞಾನ ವಿವೇಕದ ಆತ್ಮ ತಿಳುವಳಿಕೆಯ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂತ ಆತ್ಮ ಯಹೋವನ ಭಯವು ಅವನಿಗೆ ಪರಿಮಳಿಸುವುದು ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ ಅದು ಯಹೋವನ ಆತ್ಮವೇ ಅವನಲ್ಲಿ ನೆಲೆಗೊಂಡಿರುವುದು ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ ದೇವರಾತ್ಮವು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಹಿ ಲಿವ್ಸ್ ಇನ್ ಯು ದ ಸ್ಪಿರಿಟ್ ಆಫ್ ಗಾಡ್ ಲಿವ್ಸ್ ಇನ್ ಯು ಹ್ಯಾವ್ ಎ ಹೈಯರ್ ಥಾಟ್ ಹೇಳ್ಬೇಡ್ರಿ ಓ ಕರ್ತನೇ ನನಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ ಯೇಸುನ ನಾಮದಲ್ಲಿ ಹೇಳ್ರಿ ಯೇಸು ನಾಮದ ಎಲ್ಲ ಕೆಟ್ಟ ಆಲೋಚನೆಗಳನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ ನಾನು ಕೇವಲ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ಐಡಿಯಾಗಳನ್ನು ಒಳ್ಳೆಯ ಸ್ಟ್ರಾಟಜಿ ಒಳ್ಳೆಯ ಪ್ಲಾನ್ ನಾನು ಯೇಸು ನಾಮದಲ್ಲಿ ಸ್ವೀಕರಿಸ್ತಾ ಇದ್ದೇನೆ ಯೇಸು ನಾಮದಲ್ಲಿ ನನ್ನ ಮನಸ್ಸು ತೆರೆಯಲ್ಪಟ್ಟಿದೆ ನನ್ನ ಕಿವಿಗಳು ತೆರೆಯಲ್ಪಟ್ಟಿದೆ ದೇವರ ಆಲೋಚನೆಗಳಿಗೋಸ್ಕರ ನನ್ನ ಹೃದಯವನ್ನು ನಾನು ತೆರೆಯುತ್ತಾ ಇದ್ದೇನೆ ನನಗೆ ನ್ಯೂ ಐಡಿಯಾಗಳು ನ್ಯೂ ಪ್ಲಾನ್ಗಳು ಬರುತ್ತದೆ ಯಾವಾಗ ನೀವು ಅದನ್ನು ಆಲೋಚಿಸ್ತೀರಿ ರಾತ್ರಿ ಸಮಯದಲ್ಲಿ ಕೂಡ ನಿಮಗೆ ಒಳ್ಳೆಯ ಆಲೋಚನೆಗಳು ಪವಿತ್ರ ಆತ್ಮನು ನಿಮಗೆ ಬೋಧಿಸ್ತಾರೆ ನೀವು ಹಗಲಲ್ಲಿ ಏನು ಕೆಟ್ಟ ಆಲೋಚನೆ ಮಾಡ್ತೀರಿ ರಾತ್ರಿಯಲ್ಲಿ ಕೂಡ ಅದೇ ಕನಸುಗಳು ಕೆಲವರಿಗೆ ಬೀಳ್ತವೆ ರೈಟ್ ಯು ಆರ್ ಪ್ರೋಗ್ರಾಮಿಂಗ್ ಯುವರ್ ಮೈಂಡ್ ರಾಂಗ್ ವೇ ಪ್ರಿಯರೇ ಯಾರ ವಿಷಯದಲ್ಲಿ ನಿಮಗೆ ಕಹಿ ಭಾವನೆ ಇದೆ ಬೇಸರ ಇದೆ ಅಥವಾ ನೋವಿದೆ ಮೊದಲು ಶಮಿಸ್ಲಿಕ್ಕೆ ಕಲಿಯಿರಿ ಆಗ ದೇವರ ಆತ್ಮನಿಗೆ ನೀವು ಎಡೆ ಕೊಡುತ್ತೀರಿ ಒಳ್ಳೆಯ ಆಲೋಚನೆಗಳು ನಿಮ್ಮ ಒಳಗಿಂದ ಆತನ ಹುಟ್ಟಿಸ್ಲಿಕ್ಕೆ ಆತನು ಎಲ್ಲೂ ದೂರ ಇದ್ದವ ಅಲ್ಲ ಆತನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಹಿ ವಾಂಟ್ ಟು ಹೆಲ್ಪ್ ಯು ಹಿ ವಾಂಟ್ ಟು ಕಂಫರ್ಟ್ ಯು ಹಿ ವಾಂಟ್ ಟು ಬಿಲ್ಡ್ ಯುವರ್ ಸ್ಟ್ರೆಂಥ್ ಇನ್ ಯುವರ್ ಲೈಫ್ ಪ್ರೇರಿ ಒಂದು ವೇಳೆ ನೀನು ಸ್ಕೂಲ್ ಟೀಚರ್ ಆಗಿದ್ದಿ ಸ್ಟೂಡೆಂಟ್ ಆಗಿದ್ದಿ ಬಿಸ್ನೆಸ್ ಮ್ಯಾನ್ ಆಗಿದ್ದಿ ಕರ್ತ ನಿಮಗೆ ಉನ್ನತವಾದ ಆಲೋಚನೆಯನ್ನು ಕೊಟ್ಟಿದ್ದಾನೆ ಆ ಉನ್ನತವಾದ ಆಲೋಚನೆ ನಿಮ್ಮ ನಡೆಸ್ತಾನೆ ಉನ್ನತವಾದ ಮಹಿಮೆಯಲ್ಲಿ ಆತ ನಿಮ್ಮ ನಡೆಸ್ತಾನೆ ಪ್ರೇರಿ ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡುತ್ತೇನೆ ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕರು ಒಡೆಯರೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್ ಯು ವಿಲ್ ರಿಸೀವ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಆಲೋಚನಾ ಪರಾಕ್ರಮಗಳನ್ನು ಮುಟ್ಟಿಸುವ ಆತ್ಮ ನಿಮ್ಮಲ್ಲಿ ಬಂದು ವಾಸ ಮಾಡುತ್ತಾನೆ ನೀವು ಆತನಲ್ಲಿ ಆನಂದ ಪಡುತ್ತೀರಿ ನನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಜಸ್ಟ್ ನನ್ನೊಟ್ಟಿಗೆ ಎಗ್ರಿಯಾಗಿದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಯೇಸುವೆ ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ನಿನ್ನ ವಾಕ್ಯ ಹೇಳುತ್ತದೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ಅವನಿಗೆ ನೀತಿಯು ದೊರೆಯುವುದು ಬಾಯಿಂದ ಅರಿಕೆ ಮಾಡಿದರೆ ಅವನಿಗೆ ರಕ್ಷಣೆ ಆಗುವುದಂತ ನನಗೆ ರಕ್ಷಣೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಫಿಲ್ ಆದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಇನ್ ಜೀಸಸ್ ನೇಮ್ ಕರ್ತನೆ ಯಾರು ಈ ಹೊತ್ತಿನಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದಾವೇದನು ಹೇಳಿದ ಹಾಗೆ ಯಹೋವನು ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ ರಾತ್ರಿ ಸಮಯದಲ್ಲಿ ನನ್ನ ಅಂತರಾತ್ಮವು ನನಗೆ ಬೋಧಿಸ್ತದೆ ಕರ್ತನೆ ಪ್ರತಿಯೊಬ್ಬರಿಗೆ ಕ್ರಿಸ್ತನಲ್ಲಿ ನೀನು ಉನ್ನತ ಆಲೋಚನೆಗಳನ್ನು ಹುಟ್ಟಿಸುವ ಪವಿತ್ರ ಆತ್ಮನನ್ನು ಕೊಟ್ಟಿದ್ದಿ ಇದರ ಬಗ್ಗೆ ಪ್ರತಿಯೊಬ್ಬರಿಗೆ ಗ್ರಹಿಕೆ ಉಂಟಾಗಲಿ ಮತ್ತು ನ್ಯೂ ಐಡಿಯಾ ನ್ಯೂ ಪ್ಲಾನ್ ನ್ಯೂ ಸ್ಟ್ರಾಟಜಿ ಅವರಿಗೆ ಓಪನ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದಾರೆ ನಿನ್ನ ಆತ್ಮನಿಂದ ಇವರು ನಡೆಸಲ್ಪಡಲಿ ಮತ್ತು ಪ್ರೊಟೆಕ್ಟ್ ಆಗಲಿ ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ ಇವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ ಇವರ ಆರೋಗ್ಯದ ನಡೆಯಲಿ
ಕರ್ತನೆ ಯಾವುದೇ ರೋಗ ಯಾವುದೇ ವ್ಯಾಧಿ ಯಾವುದೇ ಲೋನ್ಲಿನೆಸ್ ಡಿಪ್ರೆಷನ್ ಸೂಸೈಡ್ ಥಾಟ್ಸ್ ಅದು ಯೇಸು ನಾಮದಲ್ಲಿ ಈಗಲೇ ಬಿಟ್ಟು ಹೋಗಿದೆ ಯಾಕಂದ್ರೆ ಲಿಮಿಟ್ ಇನ್ ಜೀಸಸ್ ನೇಮ್ ತಲೆಯಿಂದ ಪಾದದವರೆಗೆ ಇವರ ಸ್ವಸ್ಥತೆ ಹೊಂದಿಕೊಳ್ಳಲಿ ಎಂದು ಪ್ರಾರ್ಥಿಸ್ತಾ ಇದೆ ಕರ್ತನೆ ಇವರ ದೇಹ ರಿನ್ಯೂ ಆಗಲಿ ರಿಫ್ರೆಶ್ ಆಗಲಿ ಕಂಫರ್ಟ್ ಆಗಲಿ ಯೇಸು ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಪ್ರೈಸ್ ಗಾಡ್ ಪ್ರೇರೆ ಈ ವರ್ಡ್ ಆಫ್ ವಿಕ್ಟರಿ ಕಾರ್ಯಕ್ರಮವನ್ನು ನೀವು ಕಂಟಿನ್ಯೂ ಆಗಿ ಬಿಜೆ ಟಿವಿಯಲ್ಲಿ ಪ್ರತಿ ಮುಂಜಾನೆ 7:00 to 7:30 ನೀವು ವಾಚ್ ಮಾಡಿರಿ ಇದೇ ಪ್ರೋಗ್ರಾಮ್ ನಿಮಗೆ ರಿಪೀಟ್ ಕೇಳಲಿಕ್ಕಿದೆ ಅಂತ ಹೇಳಿದರೆ ಬೆಳಿಗ್ಗೆ 7:30 to 8:00 ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ ಅದನ್ನು ನೀವು ಕೇಳ್ಬೋದು ವೀಕ್ಷಿಸ್ಬೋದು ಪ್ರತಿದಿನ ಸಂಜೆ ನಾನು ನಮ್ಮ ಫೇಸ್ಬುಕ್ ಐಡಿಯಲ್ಲಿ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ ಸಂಜೆ 7:00 to 8:00 ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ನಾನು ಲೈವ್ ಬರ್ತಾ ಇದ್ದೇನೆ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದೇ ರೀತಿ ನಮ್ಮ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಕನ್ನಡ ಅರಿಕೆಗಳು ಸಿಗ್ತವೆ ಅದನ್ನು ನೀವು ಡೌನ್ಲೋಡ್ ಮಾಡಬಹುದು ಯು ಬ್ಲೆಸ್ ಜೀಸಸ್ ಲವ್ಸ್ ಯು ಕಂಟಿನ್ಯೂ ಆಗಿ ಈ ಪ್ರೋಗ್ರಾಮನ್ನು ವಾಚ್ ಮಾಡಿ ಆಮೆನ್.